ಕರೆಕ್ಟಾಗಿ ನಾನು ರಿವ್ಯೂ ಮಾಡಬೇಕು ಅಂತ ಬಂದಾಗಲೇ ಮಳೆ ಬಂದಿದೆ. ರಾಯಲ್ ಎನ್ಫೀಲ್ಡ್ ಅವ್ರ ಶಾಪ ಅನ್ಸುತ್ತೆ. ಯಾವ್ದು ಗುರು ಗಾಡಿ ಇದು ಹಿಂಗೈತೆ? RR310 ಅಪಾಚಿ ಅಪಾಚಿ ಚೀನೋ ಚೀನೋ ಪುಟ್ಟ. ಟಚ್ ಮಾಡ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಆದ್ರೆ ಟಚ್ ಮಾಡಬಹುದು ಅನ್ಕೊಳ್ಳೋದಿದೆಯಲ್ಲ. RR310 ಅಲ್ಲಿ RR ಅಂದ್ರೆ ರೇಸ್ ರೆಪ್ಲಿಕಾ ಅಂತ. 1982 ಇಂದನು ಕೂಡ ಅವರು ರೇಸಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಆ 40 ಇಯರ್ಸ್ ಅಲ್ಲಿ ಏನು ರೇಸಿಂಗ್ ನಾಲೆಡ್ಜ್ ಬಂದಿದೆ ಅದನ್ನೆಲ್ಲ ಹಾಕಿ ಅವರು ಈ ಗಾಡಿ ಮಾಡಿರೋದು. ಗಾಡಿ ಫೀಲಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಓಡಿಸ್ತಾ ಇದ್ರೆ. KTM ಗಳಿಗೂ ಮತ್ತೆ ಪಲ್ಸರ್ ಗಳಿಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬೇರೆ ತರ ಇಂಜಿನ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಕೆಳಗಡೆಯಿಂದ ಬಂದಿರುತ್ತೆ, ಇದರಲ್ಲಿ ನಿಮ್ಗೆ ಹಿಂದ್ಗಡೆಯಿಂದ ಎಕ್ಸಾಸ್ಟ್ ಕೊಟ್ಬಿಟ್ಟಿದ್ದಾರೆ. ಈ ತರ ಲೇಔಟ್ ನ ಇವರು ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಅಂತ ಕರೀತಾರೆ. BMW G310 RR ಅಲ್ಲೂ ಇದೆ ಇರೋದು, G310 GS ಅಲ್ಲೂ ಇದೆ ಇರೋದು. ನಾನು ಅಂಬಾರಿ TVS ಅವ್ರಿಗೆ ಹೇಳಿದೆ ಸ್ವಲ್ಪ ಸ್ಪೀಡೋಮೀಟರ್ ಕನೆಕ್ಟ್ ಮಾಡ್ಕೊಟ್ಬಿಡಿ, ನನ್ನ ಗಾಡಿ ಓಡಿಸ್ಬೇಕಾದ್ರೆ ಸ್ಪೀಡ್ ಕಾಣಲಿಲ್ಲ ಅಂದ್ರೆ ಜನ ಕನೆಕ್ಟ್ ಆಗಲ್ಲ ಅಂತ. ಅದಕ್ಕೋಸ್ಕರ ಅವರು ಸ್ಪೀಡೋಮೀಟರ್ ಒಂದ್ ಕನೆಕ್ಟ್ ಮಾಡಿದ್ದಾರೆ, ಮಿಕ್ಕಿದೆಲ್ಲ ಅಷ್ಟಕ್ಕಷ್ಟೇ ಮಾಲ್ ಫಂಕ್ಷನ್ ಆಗ್ತಿದೆ. ಬರೀ 25 BHP ಆಗ್ಬಿಡ್ತೀವಿ ಅರ್ಬನ್ ಮೋಡ್ ಅಲ್ಲಿ, ಆತರ ನೋಡಿದ್ರೆ ನಾವು ಫುಲ್ ಪವರ್ ತೋರ್ಸಕ್ಕೆ ಆಗಲ್ಲ. ನನಗೆ ಮ್ಯಾಟ್ರಿ ಇದೆ ಮೀಟ್ರ್ ಇಲ್ಲ ಅನ್ನೋ ವಿಷಯ ಹೇಳಿಲ್ಲ. ಅರ್ಬನ್ ಮೋಡ್ ಅಲ್ಲಿ ನಿಮ್ಗೆ ಬರೀ 25 BHP ಸಿಗುತ್ತೆ, ಟ್ರ್ಯಾಕ್ ಮೋಡ್ ಅಲ್ಲಿ ಮತ್ತೆ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನಿಮ್ಗೆ 33 BHP ಫುಲ್ ಸಿಗುತ್ತೆ. ಸಿಟಿನಲ್ಲೆಲ್ಲ ಫಾಸ್ಟ್ ಆಗಿ ಓವರ್ಟೇಕ್ ಮಾಡ್ಬೇಕು ಅಂದ್ರೆ ಅಥವಾ ಸ್ಪೀಡ್ ರನ್ಸ್ ಗಳನ್ನ ಹೊಡಿಬೇಕು ಅಂದ್ರೆ ಹೇಳಿ ಮಾಡಿಸಿದ ಗಾಡಿ ಇದು. ಫ್ರಂಟ್ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇದೆ, ಬ್ಯಾಕ್ ಸಸ್ಪೆನ್ಷನ್ ಓಕೆ ಅಂತ ಹೇಳ್ಬೋದು. ಮುಂದ್ಗಡೆ ಗೋಲ್ಡನ್ ಕಲರ್ ಫೋರ್ಕ್ಸ್ ಇದೆ, ಇನ್ವರ್ಟೆಡ್ ಸಸ್ಪೆನ್ಷನ್. ಹಿಂದ್ಗಡೆ ಬಂದು ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಬಿಲ್ಟ್ ಟು ಆರ್ಡರ್ ಅಂತ ಒಂದು ಫೀಚರ್ ಇದೆ, ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಯಾವ ತರ ಸಸ್ಪೆನ್ಷನ್ ಬೇಕು ಅಂತ ಮುಂಚೆನೆ ತರಿಸ್ಕೋಬಹುದು. ಅವಾಗಾದ್ರೆ ನಿಮಗೆ ರೇಸಿಂಗ್ ಸೆಟಪ್ ಬರುತ್ತೆ, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಹಾಕ್ಸ್ಕೋಬಹುದು. ಈ ಗಾಡಿನಲ್ಲಿ ಇರೋದು ಆರ್ ಗೇರು, ಇದರಲ್ಲಿ ನಿಮಗೆ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ, ಯಾವುದೇ ಆಟೋ ಬ್ಲಿಪ್ಪರ್ ಆಗ್ಲಿ ಕ್ವಿಕ್ ಶಿಫ್ಟರ್ ಆಗ್ಲಿ ಇಲ್ಲ. ತುಂಬಾನೇ ಶಾರ್ಟ್ ಗೇರಿಂಗ್ ಇದೆ ಅಪಾಚಿನಲ್ಲಿ, ಸೇಮ್ KTM ತರನೇ ಅವಾಗವಾಗ ಗೇರ್ ಚೇಂಜ್ ಮಾಡ್ತಾ ಇರಬೇಕು. ಬ್ರೇಕಿಂಗ್ ಮಾತ್ರ ಸಕ್ಕವಾಗಿದೆ ಇವರು ಗಾಡಿದು, ಎರಡ್ ಕಡೆನೂ ಬೈಬ್ರೇ ಬ್ರೇಕಿಂಗ್ ಸಿಸ್ಟಮ್ ಇದೆ, ಅದೇ ತರ ABS ಇದೆ. ಹಂಪ್ಸ್ ಗಳಲ್ಲಿ ಅಥವಾ ಸಡನ್ ಆಗಿ ಯಾರಾದ್ರೂ ಅಡ್ಡ ಬಂದಾಗ ನೋಡ್ಕೊಂಡು ಬ್ರೇಕ್ ಹಾಕಿ, ಏನಕ್ಕೆ ಅಂದ್ರೆ ಟ್ಯಾಂಕ್ ತುಂಬಾನೇ ದೊಡ್ಡದಾಗಿದೆ, ನೀವೇನಾದ್ರು ಜಾರ್ಕೊಂಡು ಮುಂದೆ ಬಂದ್ರೆ ನೋ ಬಾಲ್ ಆಗ್ಬಿಡುತ್ತೆ. ಆಪರೇಷನ್ ಮಾಡಿಸ್ತಾರೆ. ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಯಾವ್ದು ಹಂಪ್ಸ್ ಗಳಿಗೆ ಹೊಡಿತಾ ಇಲ್ಲ. 6000 RPM ಹೋಗಂಗಿಲ್ಲ ಗುರು, ಬಾಡಿ ಎಲ್ಲ ವೈಬ್ರೇಟ್ ಆಗ್ಬಿಡುತ್ತೆ. ಹಳೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇದೆ ಅಂತ ಹೇಳ್ಬೋದು, ಆದ್ರೂ 300 CC ಸ್ಟ್ಯಾಂಡರ್ಡ್ಸ್ ಗೆ ಈ ವೈಬ್ರೇಷನ್ ಸ್ವಲ್ಪ ಜಾಸ್ತಿನೇ ಆಯ್ತು. ಫ್ರಂಟ್ ಅಲ್ಲಿ 110 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಬ್ಯಾಕ್ ಅಲ್ಲಿ ನಿಮಗೆ 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಕಾರ್ನರ್ ಅಲ್ಲಿ ಅಂತೂ ಬೆಣ್ಣೆ ತರ ಗ್ಲೈಡ್ ಆಗುತ್ತೆ ಗಾಡಿ, ವೆಯ್ಟ್ ನಿಮಗೆ ಓಡಿಸ್ಬೇಕಾದ್ರೆ ಫೀಲ್ ಆಗಲ್ಲ, ಬಟ್ ಸ್ಲೋ ಸ್ಪೀಡ್ ಗಳಲ್ಲಂತೂ ಹೆವಿ ಫೀಲ್ ಆಗುತ್ತೆ. ನನ್ನ ಪ್ರಕಾರ ಕಾಂಟಿನೆಂಟಲ್ GT-ಗೂ ಇದಕ್ಕೂ ನೀವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಅದೊಂದು 650 CC 2-ಸಿಲಿಂಡರ್ ಇಂಜಿನ್, ಇದು ಸಿಂಗಲ್ ಸಿಲಿಂಡರ್ 300 CC. ಪರ್ಫಾರ್ಮೆನ್ಸ್ ಅಲ್ಲೂ ಅಷ್ಟನ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಅದು ಆಲ್ಮೋಸ್ಟ್ 48 BHP ಇದೆ, ಇದು 33 BHP ಇದೆ. ಮಜಾ ಬಂತು. ಇದಕ್ಕೆ ಆಕ್ಚುಯಲ್ ಕಾಂಪಿಟೇಟರ್ ಅಂತ ಇರೋದು RC390. RC390 ಮಾತ್ರ ಪವರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಬೇರೆನೆ ಲೆವೆಲ್ ಅಲ್ಲಿ ಇದೆ ಗಾಡಿ. ನೀವು ಪ್ರತಿ ಸಲನು 45 BHP ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಕಂಫರ್ಟ್ ಅಂತ ಬಂದ್ರೆ RR310 ಬೀಟ್ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಇದು ತುಂಬಾನು ಅಗ್ರೆಸಿವ್ ಆಗಿಲ್ಲ, ತುಂಬಾನು ಕಾಮ್ ಆಗಿಲ್ಲ, ಒಂಥರ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂತಾನೆ ಹೇಳ್ಬೋದು. ಸಿಟಿನಲ್ಲೆಲ್ಲ ಇದ್ದಾಗ ಈಸಿಯಾಗಿ ಅರ್ಬನ್ ಮೋಡ್ಗೆ ಹಾಕೊಂಡು ಕಂಟ್ರೋಲ್ ಮಾಡಬಹುದು. ರೇಸಿಂಗ್ ಹೋಗ್ಬೇಕು ಅಂದ್ರೆ ಇಲ್ಲ ಬಡದಾಡಬೇಕು ಅಂದ್ರೆ ಟ್ರ್ಯಾಕ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ. ಲಾಂಗ್ ರೈಡ್ ಮಾಡಬಹುದಾ ಅಂತ ನೀವೇನಾದ್ರೂ ಕೇಳಿದ್ರೆ ಆರಾಮಾಗಿ ಮಾಡಬಹುದು. ಮೇನ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಇದರಲ್ಲಿ ಇರುವಂತ ಫ್ಯೂಯಲ್ ಟ್ಯಾಂಕ್ ಬರೀ 11 ಲೀಟರ್ ಇದೆ ಗುರು. ಇದು 30 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೂ ಬರೀ 300 ರಿಂದ 330 ಕಿಲೋಮೀಟರ್ ಹೋಗ್ಬೋದು ಅಷ್ಟೇನೆ. ಇದರಲ್ಲಿ ಮುಂದ್ಗಡೆ ಸೀಟು ಸ್ವಲ್ಪ ಹಾರ್ಡ್ ಇದೆ, ಹಿಂದ್ಗಡೆ ಸೀಟು ಬೆಂಚ್ ಅಂತಾನೆ ಹೇಳ್ಬೋದು. ಯಾವ್ದೋ ಮರ ಇದ್ದಂಗಿದೆ ಗುರು ಹಿಂದ್ಗಡೆ. ಗಾಡಿನಲ್ಲಿ ಹೀಟ್ ಮ್ಯಾನೇಜ್ಮೆಂಟ್ ಮಾತ್ರ ಸಗದಾಗಿದೆ ಗುರು. ಏನಕ್ಕೆ ಅಂದ್ರೆ ಇವರು ಫಿನ್ಸ್ ನ ನೀಟ್ ಆಗಿ ಕೊಟ್ಟಿದ್ದಾರೆ, ಅಲ್ಲೊಂದು ಡಕ್ ನ ಕೊಟ್ಟಿದ್ದಾರೆ. ಇಲ್ಲಿಂದ ನಿಮಗೆ ಏರ್ ಫ್ಲೋ ಆಗಿ ಇಂಜಿನ್ ಹೋಗುತ್ತೆ. ಕಾಸ್ಟ್ ವೈಸ್ ನೋಡೋದಾದ್ರೆ RC390 420,000 ಇದೆ, ಈ ಗಾಡಿಗೆ 340,000 ಇದೆ. 80,000 ಕಮ್ಮಿ ಇದೆ, ಅದೇ ತರ ಆಲ್ಮೋಸ್ಟ್ 12 BHP ಕಮ್ಮಿ ಇದೆ. ನೀವೇನಾದ್ರೂ ಮೆಂಟಲ್ ಪರ್ಫಾರ್ಮೆನ್ಸ್ ಇರೋ ಗಾಡಿ ಬೇಕು ಅಂದ್ರೆ ಕಣ್ಮುಚ್ಕೊಂಡು RC390 ತಗೊಳ್ಳಿ. ನಿಮ್ಗೆ ಒಂದು ಆಲ್ ರೌಂಡರ್ ಗಾಡಿ ಬೇಕು ಅಂದ್ರೆ ಸಿಟಿನಲ್ಲೂ ಓಡಾಡಬೇಕು, ಕಾಲೇಜ್ಗೆ ಎತ್ಕೊಂಡು ಹೋಗ್ಬೇಕು, ಅದೇ ತರ ಮೈಲೇಜ್ ಚೆನ್ನಾಗಿ ಕೊಡಬೇಕು, ಒಂದ್ ರೇಂಜ್ ಗೆ ನೋಡಕ್ಕೂ ಚೆನ್ನಾಗಿರಬೇಕು ಅಂದ್ರೆ ಅಪಾಚೆ RR310 ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಮುಂದ್ಗಡೆ 2 ಪ್ರೊಜೆಕ್ಟರ್ ಲ್ಯಾಂಪ್ ಇದೆ, ಅದೇ ತರ ನಿಮ್ಗೆ DRL ಲೈಟ್ ಇದೆ. ಈ ಗಾಡಿನಲ್ಲಿ ಎಲ್ಲೆಲ್ಲಿ ಲೈಟ್ ಇದೆ ಎಲ್ಲಾ ಕಡೆ LED ಇದೆ ಗುರು, ಎಲ್ಲೂ ಹ್ಯಾಲೋಜನ್ ಹಾಕಿಲ್ಲ. ಏನಕ್ಕೆ ಅಂದ್ರೆ ಅಷ್ಟು ದುಡ್ಡು ಕೊಡ್ತಾ ಇದೀವಿ, ಇವ್ರು ಇದನ್ನೆಲ್ಲ ಕೊಡ್ಲೇಬೇಕು. ನೀನ್ ಏನಾದ್ರೂ ಬೈಕು ನನ್ಗೆ ಏನು ಕೇಳಲ್ಲ. ನೀವು 340,000 ಕೊಟ್ಟು ಗಾಡಿನ ತಗೊಂಡ್ಬಿಡ್ತೀರಾ ಅದು ಪ್ರಾಬ್ಲಮ್ ಆಗಲ್ಲ, ಆದ್ರೆ ಮೇಂಟೆನೆನ್ಸ್ ಅಂತ ಬಂದ್ರೆ ಗಾಡಿನ ಹುಷಾರಾಗಿ ಮೇಂಟೈನ್ ಮಾಡ್ಬೇಕು. ಏನಕ್ಕೆ ಅಂದ್ರೆ ಈ ಗಾಡಿನಲ್ಲಿ ಎಲ್ಲೂ ಕೂಡ ಕ್ರಾಶ್ ಗಾಡಿ ಇಲ್ಲ. ನೀವೇನಾದ್ರೂ ಗಾಡಿ ನೇತಾಕಿದ್ರೆ ಈಸಿಯಾಗಿ 60-70,000 ಮನ್ನಾ ಆಗ್ಬಿಡುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಟೂಲ್ ಕಿಟ್ ಇಟ್ಕೋಬಹುದು, ಅದೇ ತರ ನೀವು ಡಾಕ್ಯುಮೆಂಟ್ಸ್ ಇಟ್ಕೋಬಹುದು, ಸೈಡ್ ಅಲ್ಲಿ ಒಂದು ಜಪಾನಿ ತೈಲದ ಬಾಕ್ಸ್ ಇಟ್ಕೋಬಹುದು.
ಎವ್ರಿ 5000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಆಗುತ್ತೆ. ಆಲ್ಮೋಸ್ಟ್ 2-2.5 thousand ಅಂತ ಹೇಳ್ಬೋದು ಸರ್ವಿಸ್ ಕಾಸ್ಟ್. ಅದು ಬೇಸಿಕ್ ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದೀನಿ. ನೀವೇನಾದ್ರೂ ಪಾರ್ಟ್ಸ್ ಚೇಂಜ್ ಮಾಡಬೇಕು ಅಂದ್ರೆ ಅಥವಾ ಇನ್ನೇನಾದ್ರೂ ಮೇಜರ್ ಇಶ್ಯೂಸ್ ಗಳು ಬಂತು ಅಂದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಗಾಡಿ ಮೇಂಟೈನ್ ಮಾಡಕ್ಕೆ. ಈ ಮಿಷಲಿನ್ ರೋಡ್ ಫೈಸ್ ಬಗ್ಗೆ ಮಾತಾಡೋದಾದ್ರೆ 2 tire ಇಂದ ಸೇರಿಸಿ ನಿಮ್ಗೆ 15,000 ಆಗುತ್ತೆ. ಏನಪ್ಪ ಇಷ್ಟೊಂದ್ ಜನ ಹುಡುಗಿರು, ಗಾಡಿನ ಒಂದು ಫಿಗರ್ ಅಂತಾನೆ ಹೇಳ್ಬೋದು. ಆ ಲೆವೆಲ್ ಅಲ್ಲಿ ಇದೆ ಗುರು. ಅದ್ರಲ್ಲೂ ರೆಡ್ ಕಲರ್ ಅಲ್ಲಿ ಏನಾದ್ರು ನೀವು ನೋಡ್ಬಿಟ್ರೆ ಕಳ್ದೋಗ್ಬಿಡ್ತೀರಾ. ಸೇಮ್ ಸಸ್ತಾ ಡುಕಾಟಿನ ಇದು. ಮುಂದೆಯಿಂದ ಗಾಡಿನ ನೋಡಿ ನೀವು ಫೀಲ್ ಮಾಡ್ಕೊಂಡ್ಬಂದು ಹಿಂದ್ಗಡೆ ಎಕ್ಸಾಸ್ಟ್ ನೋಡ್ಬಿಟ್ರೆ ಮೂಡೆಲ್ಲ ಆಫ್ ಆಗ್ಬಿಡುತ್ತೆ ನಿಮ್ದು. ಎಕ್ಸಾಸ್ಟ್ ಎಷ್ಟು ಕೆಟ್ಟದಾಗಿದೆ, ಸೌಂಡು ಅಷ್ಟೇ ಕೆಟ್ಟದಾಗಿದೆ. 300cc ಬೈಕ್ ತರ ಅನ್ನಿಸ್ತಿಲ್ಲ. ನನಗೆ ರೆಡ್ ಕಲರ್ ಸಿಗಬೇಕಿತ್ತು ಅಂತ ಅನಿಸ್ತಿದೆ ಟೆಸ್ಟ್ ರೈಡ್ಗೆ. ಏನಕ್ಕೆ ಅಂದ್ರೆ ರೆಡ್ ಕಲರ್ ನ ಎಲ್ಲರೂ ತಿರುಗಿ ನೋಡ್ತಾರೆ. ಅಪಾಚೆ ಅಂತಾನೆ ಎಲ್ಲ, ಯಾವ ಗಾಡಿ ಆದ್ರೂ ಅಷ್ಟೇ ಕೆಂಪ್ ಕಲರ್ ನೋಡಿದ್ರೆ ಗೂಳಿಗಳ ತರ ನೋಡ್ತಾರೆ ಜನ. ಇವತ್ತು 16th ಆಗಿರೋದ್ರಿಂದ ಟಿಪಿಕಲ್ ಕನ್ನಡಿಗ ಅವರ ಮೀಟಪ್ ದುರಾದೃಷ್ಟಕರವಾಗಿ ಇವತ್ತೇ ಬಂದಿದೆ. ನಾವೆಲ್ಲರೂ ವಿಡಿಯೋನ ಪಾಸ್ ಮಾಡ್ತಿರೋ ಅಥವಾ ಫುಲ್ ನೋಡ್ಲಿ ಬಿಡ. ಹೌದಾ, ಆಯ್ತು ಫುಲ್ ನೋಡ್ಬೇಕಂತೆ. ಫುಲ್ ನೋಡ್ಕೊಂಡು ನೀಟಾಗಿ ಸ್ನಾನ ಮಾಡ್ಕೊಂಡು, ಮಾಡ್ಲಿಲ್ಲ ಅಂದ್ರೆ ಸೆಂಟ್ ಹೊಡ್ಕೊಂಡು 4 ಗಂಟೆಗೆ ಬೈಕ್ ಸ್ಟುಡಿಯೋ. ಯಾವ ರೋಡ್ ಅಣ್ಣ? ಸಯ್ಯಜಿ ರಾವ್ ರೋಡ್. ಆ ಕಡೆ ಸ್ಟ್ರೈಟ್ ಒಂದೇ ರೋಡಾ? ಆಟೋದವ್ರನ್ನ ನಂಬ್ಕೊಂಡು ಜೀವನ ಮಾಡ್ಬೋದು, ಗೂಗಲ್ ಮ್ಯಾಪ್ಸ್ ಗಳನ್ನ ನಂಬ್ಕೊಂಡು ಜೀವನ ಮಾಡಕ್ಕಾಗಲ್ಲ. ಕಿಲ್ ಸ್ವಿಚ್ ಇಲ್ಲ ಇದೆ, ಈ ಕಡೆ ಹೊಡೆದ್ರೆ ಗಾಡಿ ಆಫ್ ಆಗ್ಬಿಡುತ್ತೆ. ನನಗೆ ಈ ಗಾಡಿ ಓಡಿಸ್ಬೇಕಾದ್ರೆ ಕ್ಲಚ್ ತೊಂದು ತುಂಬಾನೇ ಇಶ್ಯೂ ಆಗ್ತಿದೆ. ಏನಕ್ಕೆ ಅಂದ್ರೆ ನಂದು ಕೈ ಚಿಕ್ಕ ಇರೋದ್ರಿಂದ ಕ್ಲಚ್ ರೀಚ್ ಕಷ್ಟ ಆಗ್ತಿದೆ. ಅಡ್ಜಸ್ಟೇಬಲ್ ಕ್ಲಚ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಏನಕ್ಕೆ ಅಂದ್ರೆ BMW G310R ಅಲ್ಲೆಲ್ಲ ಅಡ್ಜಸ್ಟೇಬಲ್ ಲೆವರ್ಸ್ ಕೊಟ್ಟಿರ್ತಾರೆ. ಯಾವುದೋ ಒಂದು ಒನ್ ಪ್ಲಸ್ ಫೋನ್ ತರ ಕಾಣುತ್ತೆ. ಗೇರ್ ತೋರಿಸುತ್ತೆ, ಸೈಡ್ ಸ್ಟ್ಯಾಂಡ್ ಹಾಕಿರೋ ತೋರಿಸ್ತಿದೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ. ಲ್ಯಾಪ್ ಟೈಮರ್ ಕೂಡ ಸೆಟ್ ಮಾಡ್ಕೋಬಹುದು ಇದರಲ್ಲಿ. ಇಲ್ಲಿ ನಿಮಗೆ ಜಾಯ್ಸ್ಟಿಕ್ ತರ ಕಾಣಿಸ್ತಿದೆ, ಸೇಮ್ KTM ಅಲ್ಲಿ ಇರೋ ತರನೇ. ನೀವು ಇಲ್ಲಿ ಸೆಟ್ ಬಟನ್ ಅನ್ನ ಒತ್ತಿದ್ರೆ ಅಲ್ಲಿ ನೀವು ರೈಡಿಂಗ್ ಮೋಡ್ಸ್ ನ ಚೇಂಜ್ ಮಾಡ್ಕೋಬಹುದು, ಟ್ರಿಪ್ ಡೀಟೇಲ್ಸ್ ನೋಡಬಹುದು, ಸರ್ವಿಸ್ ರೆಕಾರ್ಡ್ ನೋಡಬಹುದು, ಪರ್ಫಾರ್ಮೆನ್ಸ್ ರೆಕಾರ್ಡ್ ನೋಡಬಹುದು. ಇದರಲ್ಲಿ ಟಚ್ ಸ್ಕ್ರೀನ್ ಮತ್ತೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅನ್ನೋದ್ ಬಿಟ್ರೆ ಇನ್ನೆಲ್ಲ ಇದೆ ಗುರು. BMW G310R ವಿಚಾರಕ್ಕೆ ಬರೋದಾದ್ರೆ ಆ ಗಾಡಿನ ಏನಕ್ಕೆ ತಗೋಬೇಕು ಅಂತ? ಲಿಟ್ರಲಿ ಏನು ಚೇಂಜ್ ಇಲ್ಲ ಗುರು, 45,000 ಜಾಸ್ತಿ ಇದೆ ಇದಕ್ಕಿಂತ BMW ಗಾಡಿ. ಇಂಜಿನ್ ನ ಡಿಸೈನ್ ಮಾಡಿರೋದು BMW ಆದ್ರೂ ಆ ಇಂಜಿನ್ ಪ್ರೊಡಕ್ಷನ್ ಆಗ್ತಿರೋದು ನಮ್ಮ ಭಾರತದಲ್ಲೇನೆ, TVS ಪ್ಲಾಂಟ್ ಅಲ್ಲೇನೆ. ಆತರ ನೋಡೋದಾದ್ರೆ ಬಾಡಿ ಡಿಸೈನ್ ಮತ್ತೆ ಬಾಡಿ ಪ್ರೊಡಕ್ಷನ್ TVS ಅವರೇ ಮಾಡ್ತಾರೆ, ಇಂಜಿನ್ ಪ್ರೊಡಕ್ಷನ್ ಕೂಡ TVS ಅವರೇ ಮಾಡ್ತಾರೆ. ಇದರಲ್ಲಿ ನಿಮಗೆ ಪೆಟಲ್ ಡಿಸ್ಕ್ ಇದೆ, ಅದೇ ತರ ಫೋನ್ ಕನೆಕ್ಟಿವಿಟಿ ಇದೆ. ಇದೆಲ್ಲ ನಿಮಗೆ BMW ನಲ್ಲಿ ಕೊಡೋದಿಲ್ಲ. ನೀವು ಜಾಸ್ತಿ ದುಡ್ಡು ಕೊಟ್ಟು ಕಮ್ಮಿ ಫೀಚರ್ ನ ತಗೊಳ್ಳೋ ಲೆಕ್ಕ ಬರುತ್ತೆ. ಅಲ್ಟಿಮೇಟ್ ಆಗಿ ಹೇಳಬೇಕು ಅಂದ್ರೆ ಎರಡು ಗಾಡಿಗೂ ಒಂದೇ ಬಾಡಿ, ಒಂದೇ ಡ್ಯಾಡಿ. ಬಂದ್ಬಿಡಿ 4 ಗಂಟೆಗೆ, ನಾವೊಂದು 4:15 ಬರ್ತೀವಿ. ಯಾಕಂದ್ರೆ ಬಿಲ್ಡಪ್ ಇರ್ಬೇಕಲ್ಲ, ಅದಾವೇ ಪಶ್ ಬಂದ್ಬಿಟ್ರೆ ಇವ್ರು ಯಾರ ಇವ್ರ ಅಮಾಯಕರು ಇಷ್ಟೊತ್ತಿಗೆ ಬಂದವ್ರೆ ಅನ್ಕೋತಾರೆ. ಪಾದ ಜರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ಗಡುವಿನ ತರ ಐತೆ ಮಾಡಿದ ಹಂಗೆ ಆಯ್ತಾ? ಪ್ಲಾಸ್ಟಿಕ್ ಹೋಗುರು, ನನ್ ಗಾಡಿ ಏನಾರು ಬಂದ್ ಗುದ್ರೆ ಇದು ಅಲ್ಲೇ ಮಟಾಶ್ ಆಗ್ಬಿಡ್ತದೆ. ಕಾಲೆಲ್ಲ ಮಾಡ್ಬೋದು ಕಣೋ ಇದ್ರಲ್ಲಿ. ಪ್ಲಾಸ್ಟಿಕ್ ಗಾಡಿ ಎಲ್ಲ ಓಡಿಸ್ತೀಯಾ? ಎಷ್ಟೋ ಕೊಟ್ಟೆ ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಗಾಡಿ ತಂದಿದ್ಯಲ್ಲ.